ಈ ಧ್ಯಾನಕ್ಕೆ ಹೆಂಗೆ ಬಂದ್ರಿ ಸರ್? ಬ್ರಹ್ಮಾನಂದ ಅಂದ್ರೆ ಆವತ್ತು ಗೊತ್ತಾಯ್ತು, ಇದ ಬ್ರಹ್ಮಾನಂದ. ಮನಸ್ಸು ನಿಂತೋದ್ರೆ ಇಷ್ಟು ಆನಂದವ. ಸೊ ಪತ್ರಿಜಾ ಅವ್ರು ನೋಡಿದಾಗ ಸರ್ ಬಹಳ ಖುಷಿಯಾಯ್ತು. ಏನಪ್ಪ ಇವರಿಗೆ ಮಕ್ಕಳಾದ್ರೇನು ಯಾರಾದ್ರೇನು ಎಂಜಾಯ್ ಮಾಡ್ತಾರೆ, ಎಲ್ಲರನ್ನ ಎಂಜಾಯ್ ಮಾಡಿಸ್ತಾರಂತ. ಅಂದರೆ ಪತ್ರಿಜಾ ಅವರು ಒಬ್ರಿಗೆ ಧ್ಯಾನ ಹೇಳಲಿಕ್ಕೆ ಅವರು ಆ ಕೃಷಿ ಸಹನ ಇವತ್ತು ನಾವೆಲ್ಲರನ್ನ ಸೇರಿಸಿ ಪತ್ರಿಜಾ ಡೈರೆಕ್ಟ್ ಆಗಿ ಹೇಳಿದ್ರು. ಡೈರೆಕ್ಟ್ ನನ್ನ ಮಗಳು ಮದುವೆ ಆಯಿತು, ಶೂನ್ಯ ಮಾಸ ಮಂಗಳವಾರ ರಾಹುಕಾಲ ಆ ಮುಹೂರ್ತ ಇಟ್ಟಿದ್ದು. 10 ಜನ್ಮ ತಗೊಂತೀಯ ನೀರು ಕುಡಿಯೋಕ್ಕೆ ಅಂದರು. ಏನಪ್ಪ ನೀರು ಕೇಳೋದು ಇಷ್ಟ ಏ ಕುಂಟ, ಬುದ್ಧಿ ಇಲ್ಲೇನು? 1 ಜನ್ಮದಲ್ಲಿ 12 ಮಕ್ಕಳನ್ನ ಕುತ್ತಿಗೆ ಕಟ್ ಮಾಡಿ ಸಾಯಿಸ್ಬಿಟ್ಟಿಯ ನೀನು, ಅದಕ್ಕೆ ನೀನು ಕುಂಟ, ಲಂಗ್ ಕ್ಯಾನ್ಸರ್. ಸೊ ಈ ಪಿರಮಿಡ್ಗೂ ಧ್ಯಾನಕ್ಕೂ ಏನು ಸರ್ ಮುಖ್ಯ? ಅದು ಸೈನ್ಸ್. ಅದು ಮನೆಯಲ್ಲಿ ಅಷ್ಟು ಶಾಂತಿ ಸಿಗಲ್ಲ ನಮ್ಗೆ. ಸೊ ಮಾಂಸಾಹಾರವನ್ನು ಯಾಕೆ ಬಿಡಬೇಕು ಸರ್? ಪತ್ರಿಜಾ ಯಾಕೆ ಸಸ್ಯಾಹಾರಕ್ಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಸರ್? ವೇದ, ಉಪನಿಷತ್ತು, ಭಗವದ್ಗೀತೆ. ಧ್ಯಾನಕ್ಕೆ ಮುಂಚೆ ಅನಾರೋಗ್ಯ, ಧ್ಯಾನಕ್ಕೆ ಮುಂಚೆ ಅಜ್ಞಾನ, ಧ್ಯಾನಕ್ಕೆ ಮುಂಚೆ ಅಹಂಕಾರ, ಧ್ಯಾನಕ್ಕೆ ಮುಂಚೆ ದುಃಖ, ಧ್ಯಾನಕ್ಕೆ ಮುಂಚೆ ಭಯ. ನಾನು ಈ ದಿನ ಈ ಸಮಯಕ್ಕೆ ದೇಹ ಬಿಡ್ತೀನಂದ್ರೆ 2095 ಇಡ್ತೀನಂತ ಹೇಳಿದ್ದಾರೆ. ಅವ್ರಿಗೆ ಹೇಗೆ ಬರುತ್ತೆ? ಅವ್ರು ಧ್ಯಾನ ಮಾಡೋಕ್ಕೆ ಬಂದಿದ್ದಾರಂತ ಅವತ್ತು ನನ್ನ ಕ್ಲಾರಿಫಿಕೇಶನ್ ಬಂತು. 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡುವುದು ಒಂದೇ. ಬಟ್ ಅದ್ರ ಸ್ವರ್ಣಮಾಳ ಮೇಡಮ್ ಅವರು ಆ ಒಂದು ಇನಿಷಿಯಲ್ ಡೇಸಲ್ಲಿ ಪತ್ರಿಜಾ ಪ್ರಚಾರ ಮಾಡಬೇಕಾದ್ರೆ ರಿಯಲ್ಲಿ ಮೇಡಮ್ ಸಹನ ಅಷ್ಟು ಇಷ್ಟ ಇಲ್ಲ. ರಿಯಲ್ಲಿ ಇಂಥ ಫ್ರೀಡಮ್ ಯಾವ ಸೊಸೈಟಿ ಆಗಲಿಲ್ಲ. ಫಸ್ಟ್ ಪತ್ರಿಜಾ ಅವರಲ್ಲಿ ಯಾರು ವಾಕಿನ್ ಆಗಿದ್ದಮ್ಮ? ಇವತ್ತು ನಾನು ಒಂದು ಆಧ್ಯಾತ್ಮಿಕ ರಹಸ್ಯನ ಓಪನ್ ಮಾಡ್ತೀನಿ, ಯಾರಿಗೆ ಹೇಳಬಾರ್ದು. ಸೊ ಪತ್ರಿಜಾ ಅವರು ನಿಮಗೆ ಬ್ರಹ್ಮರ್ಷಿಯ ಒಂದು ಬಿರುದನ್ನು ಕೊಟ್ಟಾಗ ಆಶ್ಚರ್ಯ ಆಯ್ತು. ಯಾಕಂದರೆ ಆಮೇಲೆ ಗೊತ್ತಾಯಿತು ಇವರು ಎಲ್ಲರ ಒಳಗೆ ಆತ್ಮ ದೇವರನ್ನು ನೋಡ್ಕೊತಾರೆ. ಅಕ್ರಾಸ್ ದ ಗ್ಲೋಬ್ ಈ ಪ್ರಪಂಚದ ಮೇಲೆ ನಮ್ಮ PSSM ಪ್ರಭಾವ ಅರ್ಥ ಆಕ್ಸಿಸ್ ಕಲಿಯುಗದಿಂದ ಸತ್ಯಯುಗಕ್ಕೆ. ಸರ್ ಹೇಳ್ತಾ ಇದ್ರು ಭೂಲೋಕಕ್ಕೆ ಉನ್ನತ ಲೋಕದ ಮಾಸ್ಟರ್ ಜನ್ಮ ತಗೋಬೇಕಂದ್ರೆ ಒಂದು ದೊಡ್ಡ ಸಾಹಸ, ಗ್ರೇಟ್ ಚಾಲೆಂಜ್ ಅಂತ ಹೇಳ್ತಾ ಇದ್ರು. ನಮ್ಮ ಗುರುಗಳನ್ನ ಯಾವ ನಾವು ಅಪ್ರಿಷಿಯೇಟ್ ಮಾಡಬೇಕಂದ್ರೆ ಇಟ್ ಈಸ್ ನಾ ಇಂಪಾಸಿಬಲ್.